ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಟಿಫನ್ಗೆ ನಾನು ಚಪಾತಿ ನೂಡಲ್ಸ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಒಂದ್ಸತಿ ಲಂಚ್ ಬಾಕ್ಸ್ ಸೀರೀಸಲ್ಲಿ ಶೇರ್ ಮಾಡಿದ್ದೆ, ಬಟ್ ಆ ವಿಡಿಯೋನ ತುಂಬ ಜನ ನೋಡಿರೋದಿಲ್ಲ. ಹಾಗಾಗಿ ನಾನು ಮತ್ತೆ ಇದರಲ್ಲೂ ಆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಸೊ ಚಪಾತಿ ನೂಡಲ್ಸ್ಗೆ ಅಂತ ಹೇಳಿ ನಾನು ಆಗಲೇ ಒಂದು 8 ಚಪಾತಿಯಷ್ಟು ಮಾಡ್ಕೊಂಡಿದ್ದೀನಿ. ಬರೀ ಮಕ್ಕಳಿಗೆ ಮಾತ್ರನೇ ನಾನು ಇವಾಗ ಇದು ಟಿಫನ್ ಮಾಡ್ತಾ ಇರೋದು, ಯಾಕಂದರೆ ನಮ್ಮನೆಯವರು ಚಪಾತಿ ನೂಡಲ್ಸ್ ತಿನ್ನಲ್ಲ. ಅವ್ರಿಗೆ ನಾನು ಚಪಾತಿ ಮಾಡಿ ಬೇರೆ ಏನಾದರೂ ಗ್ರೇವಿ ಮಾಡಿಕೊಡ್ಬೇಕು. ಮತ್ತು ಹಾಗೆ ನಾನು ಅಷ್ಟೇ, ಅಂದರೆ ನನಗಿಷ್ಟನೇ ಚಪಾತಿ ನೂಡಲ್ಸು, ಆದರೆ ನನಗೆ ಯಾಕೋ ಇವತ್ತು ಬೇಡ ಅನ್ನಿಸ್ತಿದೆ. ಸೊ ನನಗೆ ಅವ್ರಿಗೆ ಬರೀ ಚಪಾತಿ ಮಾಡಿ ಏನಾದರೂ ಗ್ರೇವಿ ಮಾಡ್ತೀನಿ, ಮಕ್ಕಳಿಗೆ ಚಪಾತಿ ನೂಡಲ್ಸ್ನ ಮಾಡಿಕೊಡ್ತೀನಿ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಈರುಳ್ಳಿನ ಹಾಕಿದ್ದೀನಿ, ಅಂದರೆ ಮೀಡಿಯಮ್ ಆಗಿರುವಂಥ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದ್ದೀನಿ. ಮತ್ತು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಇನ್ನು ತರಕಾರಿ ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕಿದ್ದೀನಿ. ಕ್ಯಾಬೇಜ್ ಇದ್ರೂ ಚೆನ್ನಾಗಿರುತ್ತೆ, ಆದರೆ ಇದು ಮನೇಲಿ ಇರಲಿಲ್ಲ, ನಾನು ಅದಕ್ಕಾಗಿ ಅಷ್ಟೇ ತರಕಾರಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ. ಆಮೇಲೆ ನಾನು ಇದು ಸಾಸ್ ಬಂದು ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ಚಿಲ್ಲಿ ಫ್ಲೇಕ್ಸು, ಈ ಮೂರನ್ನ ನಾನು ಡೈರೆಕ್ಟಾಗಿ ಹಾಕೋದಿಲ್ಲ, ಈ ರೀತಿ ಒಂದು ಬೌಲಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೆ, ಬಟ್ ಅದು ವಿಡಿಯೋ ಆಗಿಲ್ಲ. ಸೊ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಚಪಾತಿನ ಕಟ್ ಮಾಡ್ಕೊಂಡಿದ್ನಲ್ವ, ಅದು ನೂಡಲ್ಸ್ ಥರ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಈಗ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ಸನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಇದ್ದರೆ ಓಕೆ, ಕಪ್ಪೆಳ್ಳು ಬೇಡ, ಬಿಳಿ ಎಳ್ಳನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಿದ್ರೆ ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ. ಸೊ ಇದು ಒಂದು ವೇಳೆ ಹಿಂದಿನ ದಿನ ನಮಗೆ ಎಕ್ಸ್ಟ್ರಾ ಚಪಾತೀಸ್ ಇದೆ ಅಂತ ಅಂದಾಗ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ಚಪಾತಿನೂ ವೇಸ್ಟ್ ಆಗೋದಿಲ್ಲ. ಬಟ್ ನಮ್ಮನೇಲಿ ಚಪಾತಿ ಉಳಿಯೋದು ತೀರಾ ಕಡಿಮೆ, ಹಾಗಾಗಿ ನಾನು ಫ್ರೆಶಾಗೇ ಮಾಡ್ತೀನಿ. ಇನ್ನು ಇವತ್ತು ಮಗಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ನಾನು ಚಪಾತಿ ನೂಡಲ್ಸು ಮತ್ತು ಆ ಒಂದು 4 ಪೀಸಷ್ಟು ಸೌತೆಕಾಯಿ ಮತ್ತು ಬಾದಾಮಿನ ನೆನೆಸಿಟ್ಟಿದ್ದೆ. ಅವಳು ಬೆಳಿಗ್ಗೆ ಇವತ್ತು ನಾನು ಸ್ವಲ್ಪ ಹೆಲ್ದಿ ಡ್ರಿಂಕ್ನ ಕೊಟ್ಟಿದ್ದರಿಂದ ಬಾದಾಮಿ ತಿನ್ನೋಕ್ಕಾಗಲ್ಲ ಅಮ್ಮ ಅಂದಿದ್ಲು. ಸೊ ಅದನ್ನು ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಅಲ್ಲೇ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನು ಕೆಲಸ ಎಲ್ಲ ಮುಗೀತು. ಇವಾಗ ಆ್ಯಕ್ಚುಲಿ ನಾನು ಜಾನ್ಸಿ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಅಂದರೆ ವಾಣಿನೂ ಬರೋದಿದ್ಲು, ಬಟ್ ಅವಳಿಗೇನೋ ಅವಳು ಸ್ಕೂಲ್ಗೆ ಕೆಲಸಕ್ಕೆ ಹೋಗ್ತಾಳಲ್ವ, ಅವಳಿಗೆ ರಜಾ ಸಿಗಲಿಲ್ವಂತೆ. ಇಲ್ಲ ಅಕ್ಕ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾನು ಜಾನ್ಸಿ ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ನಾವು ಯಾವಾಗಾದರೂ ಶಾಪಿಂಗ್ ಹೋಗಲಿ, ಆಲ್ಮೋಸ್ಟ್ ಆಲ್ ನಾವು ಮಾತಾಡಿಕೊಂಡೆ ಎಲ್ಲರೂ ಒಟ್ಟಿಗೆ ಹೋಗೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಸಮಟೈಮ್ಸ್ ನಮ್ಮ ವಾಣಿಗಾಗಲಿ ನಮ್ಮ ಅತ್ತೆಗಾಗಲಿ ಬರೋಕ್ಕಾಗಲ್ಲ, ಆವಾಗ ನಾನು ಜಾನ್ಸಿನೇ ಹೋಗ್ತೀವಿ. ಕೆಲವು ಸತಿ ನನಗೆ ಹೋಗೋಕ್ಕಾಗಲ್ಲ, ಆಗ ಅವ್ರು ಮಾತಾಡ್ಕೊಂಡು ಅವ್ರು ಹೋಗ್ತಾರೆ. ಅಂದರೆ ಒಬ್ಬರೇ ಹೋಗೋದಕ್ಕಿಂತ ಈ ರೀತಿ ಜೊತೆಯಲ್ಲಿ ಹೋದಾಗ ನಮಗೂ ಶಾಪಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಒಂದು ಐಡಿಯಾನೂ ಸಿಗುತ್ತೆ. ಏನಾದರೂ ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ ಇನ್ನೊಬ್ಬರನ್ನ ನಾವು ಸೆಕೆಂಡ್ ಆಪ್ಷನ್ ಅಂತ ಹೇಳಿಬಿಟ್ಟು ಕೇಳ್ಬೋದು, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ. ಇನ್ನು ನಮ್ಮ ಹಸ್ಬೆಂಡ್ ಜೊತೆ ಶಾಪಿಂಗ್ ಹೋಗೋದು ಅಂದರೆ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಇಷ್ಟನೇ ಆಗೋದಿಲ್ಲ. ಅಂದರೆ ಬರ್ತಾರೆ, ಒಂದೇ ಶಾಪ್ ಇನ್ನೊಂದು ಶಾಪ್ಗೆಲ್ಲ ಹೋಗೋಕ್ಕೆ ಅವರು ಇದೇ ಮಾಡೋದಿಲ್ಲ. ಅದಕ್ಕೆ ಸುಮ್ಮನೆ ಅವ್ರಿಗೂ ಯಾಕೆ ಇರಿಟೇಷನ್ ಮಾಡೋದು, ನಮ್ಮ ಪಾಡಿಗೆ ನಾವು ಶಾಪಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಆಲ್ಮೋಸ್ಟ್ ಆಲ್ ನಾವೇ ಈ ರೀತಿ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ತೀವಿ. ಇವತ್ತು ನಾವು ಹೋಗಬೇಕು ಅಂದ್ಕೊಂಡಿರೋದು ಸಿಟಿ ಮಾರ್ಕೆಟ್ಗೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ಅಂದರೆ ಸ್ಟಿಚ್ ಮಾಡಿಸ್ಬೇಕಿತ್ತು. ಒಂದು ಫಂಕ್ಷನ್ ಇತ್ತು ಮನೇಲಿ, ಅಂದರೆ ನಮ್ಮ ಫ್ಯಾಮಿಲೀಲಿ ಒಂದು ಫಂಕ್ಷನ್ ಇದೆ, ಮತ್ತು ಹಬ್ಬಗಳು ಬರ್ತಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ನಾನು ಬಟ್ಟೆನ ಆಲ್ಮೋಸ್ಟ್ ರೆಡಿಮೇಡ್ ತರೋದಿಲ್ಲ, ಪೀಸ್ ತಂದೆ ಹೊಲಿಸೋದು. ಅದಕ್ಕೋಸ್ಕರ ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನು ಜಾನ್ಸಿ ಇನ್ನೊಂದು 1/2 ಗಂಟೆ ಲೇಟ್ ಆಗುತ್ತಕ್ಕ, ಅಲ್ಲಿಂದ ಬರಬೇಕಲ್ವ ಅವಳು, ಸೊ ಲೇಟ್ ಆಗುತ್ತಕ್ಕ ಅಂತ ಹೇಳಿದ್ಲು. 1/2 ಅವರ್ ಏನು ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತರಕಾರಿ ಎಲ್ಲ ತರಿಸಿದ್ದೆ ಬೆಳಗ್ಗೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ.
ಇನ್ನು ಈ ಶಾಪಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ. ಸೊ ಹಂಗೂ ನಮ್ಮ ಝಾನ್ಸಿ ಸುಮ್ಮನೆ ಏನೋ ನೋಡ್ತಿದ್ದೀನಿ ಅನ್ನೋ ಥರ ಒಂದೆರಡು ವೀಡಿಯೋನ ಮಾಡಿಕೊಂಡ್ಲು. ಆಮೇಲೆ ನಾನು ಸುಮ್ಮನೆ ಹಂಗೆ ಮಾಡಿಕೊಂಡೆ. ಇಲ್ಲೆಲ್ಲ ನಾವು ಕಟ್ ಪೀಸ್ನ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲ ಅವ್ರಿಗೆ ಕಟ್ ಮಾಡೋಕೆ ಅಂದರೆ ಎಷ್ಟು ಮೀಟ್ರ್ ಬೇಕು ಅಂತ ಎಲ್ಲ ಹೇಳಿಬಿಟ್ಟು ಕಟ್ ಮಾಡಿಸ್ಕೊತಾ ಇದ್ವಿ. ನನ್ನ ಬಜೆಟ್ ಇದ್ದಿದ್ದು ನಾನೊಂದು 5,000 ರೂಪಾಯಿ ಒಳಗಡೆನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಹೋದೆ. ಬಟ್ ನಾವು ಯಾವಾಗ ನಮ್ಮ ಬಜೆಟ್ಗೆ ತೊಗೊಳಕ್ಕಾಗತ್ತೆ, ಅದರಲ್ಲೂ ಹೆಂಗಸರು ನಾವು ಬಟ್ಟೆನ ಬಜೆಟಲ್ಲಿ ತೊಗೋತೀವಿ ಅನ್ನೋದಂತೂ ಸುಳ್ಳು. ನಮ್ಮ ಝಾನ್ಸಿ ನನಗೆ ಏನೂ ಬೇಡಕ್ಕ ಅಂತ ಬಂದವಳು, ಅವಳು 5,000 ರೂಪಾಯಿ ಶಾಪಿಂಗ್ನ ಮಾಡಿದ್ಲು ಇವತ್ತು. ಸೊ ಈಗ ನಾನು ಶಾಪಿಂಗ್ ಹೋಗಿದ್ದೆ ಅಂತ ಹೇಳೋದ್ನಲ್ವಾ, ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಇದು ಒಂದು ಟಾಪ್ ತೊಗೊಂಡೆ. ಇದು ವೆಲ್ವೆಟ್ ಮೆಟೀರಿಯಲು, ವೆಲ್ವೆಟ್ ಪೀಸು, ಬ್ಲ್ಯಾಕ್ ಕಲ್ಲರು, 3 ಮೀಟ್ರ್ ಏನೋ ತೊಗೊಂಡಿದ್ದೀನಿ. ಇದನ್ನು ನಾನು ಬೆಲ್ ಬಾಟಮ್ ಟೈಪ್ ಪ್ಯಾಂಟ್ ಬರುತ್ತೆ ನೋಡಿ, ಆ ಥರ ಪ್ಯಾಂಟ್ ಹೊಲಿಸ್ಬಿಟ್ಟು ಅದ್ರ ಮೇಲೆ ಈ ಥರ ಇದನ್ನು ಟಾಪ್ ಹೊಲಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದು ಸ್ಟಿಚಿಂಗ್ ಆದಮೇಲೇ ನಿಮಗೆ ಡಿಸೈನ್ ಗೊತ್ತಾಗೋದು. ಅಂದರೆ ನಾನು ಇದು ಫಸ್ಟೇ ಡಿಸೈಡ್ ಮಾಡಿದ್ದೆ ಯಾವ್ಯಾವ ಬಟ್ಟೆ ಯಾವ್ಯಾವ ಡಿಸೈನ್ ಹೊಲಿಸ್ಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲ ತೊಗೊಂಡು ಬಂದಿರೋದು. ಸೊ ಇದನ್ನು ಪ್ಯಾಂಟ್ ಥರ ಹೊಲಿಸ್ಬಿಟ್ಟು ಇದನ್ನು ಅದಕ್ಕೆ ಟಾಪ್ ಹೊಲಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ರೆಡಿ ಆದಮೇಲೆ ನಿಮ್ಗೆ ನನ್ನ ಮಕ್ಕಳು ಹಾಕ್ಕೊಂಡಾಗನೂ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ಟಿಚ್ ಮಾಡಾದಮೇಲೆ. ಸೊ ಇದು ಒಂದು ಸೆಟ್ಟು, ಇದು ಮಕ್ಕಳಿಗೆ ನೆನಪಂದಿರೋದು. ಮತ್ತು ಇದು ಒಂದು, ಇದು ಜಾರ್ಜೆಟ್ ಮೆಟೀರಿಯಲು, ಇದು ಒಂದು 5 ಮೀಟ್ರ್ ತೊಗೊಂಡಿದ್ದೀನಿ. ಇದು ಬಂದು ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರೋದೇನಂದರೆ ಪ್ಲಾಜೋ ಪ್ಯಾಂಟ್ ಹೊಲಿಸ್ಬಿಟ್ಟು ಇದನ್ನು ಅಂದರೆ ಈ ಜಾರ್ಜೆಟ್ಟು ಬರುತ್ತಲ್ವ ಮೇಲ್ಗಡೆ, ಇದು ಒಂದು ಲೇಯರ್ ಜಾರ್ಜೆಟ್ ಬಟ್ಟೆನೇ, ಒಂದು ಲೇಯರ್ನ ಕೊಟ್ಬಿಟ್ಟು ಅದ್ರ ಮೇಲೆ ಈ ನೆಟ್ ಈ ರೀತಿ ಹಾಕ್ಸಿ ಟಾಪ್ ಸೆಂಟ್ರಲ್ಲಿ ಸ್ಲಿಟ್ ಥರ ಓಪನ್ ಮಾಡಿಸಿ ಆ ಥರ ಟಾಪ್ ಹೊಲಿಸೋಣ ಅಂತ ಹೇಳಿ ಪ್ಲಾಜೋ ಪ್ಯಾಂಟು ಮತ್ತು ಟಾಪ್ ಹೊಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಈ ಸೆಟ್ನ ತೊಗೊಂಡು ಬಂದಿದ್ದೀನಿ. ಇದೊಂದು ಸೆಟ್ಟು, ಮತ್ತು ಇದು ಒಂದು ನೆಟೆಡ್. ನನಗೆ ಇದು ಇಷ್ಟ ಆಯಿತು ಆ್ಯಕ್ಚುಲಿ ಈ ಥರ ಮೆಟೀರಿಯಲ್ಲು. ನನ್ನ ಮಕ್ಕಳ ಹತ್ರ ಆಲ್ರೆಡಿ ನಾನು ಹೊಲಿಸಿದ್ದೆ, ಅದು ಈಗಲೂ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ಹಾಗಾಗಿ ಇದು ಒಂದು ಅವ್ರಿಗೆ 3/4 ಒಂದು ಫ್ರಾಕ್ ಥರ ಹೊಲಿಸೋಣ ಅಂತಂದ್ಬಿಟ್ಟು ಇದು ಒಂದು 3 ಮೀಟ್ರ್ ಕಟ್ ಮಾಡಿಸಿದ್ದೀನಿ ಇನ್ನೊಂದು ಸೆಟ್ಟು. ಮತ್ತು ಇದು ಒಂದು, ಇದು ಬಂದು ಕೆಳಗಡೆ ಫುಲ್ಲು ಲೆಹೆಂಗಾ ಟೈಪು ಹೊಲಿಸ್ಬಿಟ್ಟು ಮೇಲ್ಗಡೆ ಬಂದು ಇದನ್ನು ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು. ಈ ಥರ ಕಲ್ಲರ್ ಆ್ಯಕ್ಚುಲಿ ನನ್ನ ಮಕ್ಕಳ ಹತ್ರ ಇರಲಿಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಕಲ್ಲರ್ನ ಒಂದು ಚೂಸ್ ಮಾಡಿದೆ. ಮತ್ತು ಇದು ನೋಡೋಕ್ಕೆ ಸ್ವಲ್ಪ ಶೈನಿಂಗ್ ಇದೆ ಹಿಂಗಿದೆ, ಬಟ್ ಏನೂ ಚುಚ್ಚಲ್ಲ, ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ. ನಾನು ಆದಷ್ಟು ಮೆಟೀರಿಯಲ್ ಏನೇನು ನೋಡಲಿ ಅದು ಬಟ್ಟೆ ನೋಡ್ತೀನಿ ಫಸ್ಟ್, ಯಾಕಂದರೆ ಮಕ್ಕಳಿಗೆ ಅದು ಹಾಕ್ಕೊಂಡಾಗ ಕಂಫರ್ಟ್ ಇರಬೇಕು. ಹಾಗಾಗಿ ಇದು ನೋಡೋಕ್ಕೆ ಈ ರೀತಿ ಇದೆ, ಬಟ್ ಏನೂ ಒಂಚೂರು ರಫ್ ಇಲ್ಲ, ತುಂಬ ಸಾಫ್ಟ್ ಇದೆ. ಮತ್ತು ಕೈಗೆ ಚುಚ್ಚೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಪ್ಲಸ್ ನಾನು ಡಿಸೈಡ್ ಮಾಡಿರೋ ಡಿಸೈನ್ಗೆ ಸ್ವಲ್ಪ ನನಗೆ ಈ ಥರ ಮೆಟೀರಿಯಲ್ಲೇ ಬೇಕಿತ್ತು, ಹಾಗಾಗಿ ನಾನು ಈ ಮೆಟೀರಿಯಲ್ನೇ ಚೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ಸ್ಟಿಚ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಇದನ್ನೆಲ್ಲ ಡಿಸೈನ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾನೇನಾದರೂ ಈ ಥರ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನಾನು ಫಸ್ಟೇ ನಾನು ಡಿಸೈನ್ಸನ್ನೆಲ್ಲ ಇದು ಐಡಿಯಾ ತೊಗೊಂಬಿಟ್ಟಿರ್ತೀನಿ, ಅಂದರೆ ಪಿಕ್ಚರ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ಅದನ್ನು ನೋಡಿಬಿಟ್ಟೆ ಆ ಮೆಟೀರಿಯಲ್ಗೆ ಆ ಪಿಕ್ಚರ್ಸ್ಗೆ ಸೆಲೆಕ್ಟ್ ಆಗೋ ಥರ ಅಂದರೆ ಸೂಟ್ ಆಗೋ ಥರನೇ ನಾನು ಮೆಟೀರಿಯಲ್ಸ್ನ ನೋಡಿಬಿಟ್ಟು ತೊಗೊಂಡು ಬರ್ತೀನಿ. ಅಂದರೆ ಕಲರ್ಸ್ ಚೇಂಜ್ ಇರುತ್ತೆ, ಬಟ್ ಆದಷ್ಟು ಮೆಟೀರಿಯಲ್ನ ಅದೇ ಥರ ಅಂದರೆ ಆ ಡಿಸೈನ್ಗೆ ಆ ಮೆಟೀರಿಯಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ತೊಗೊಬರ್ತೀನಿ. ಮತ್ತು ಇದು ಒಂದು, ಇದು ಒಂದು ಟಾಪ್ ಅಂದರೆ ಅನಾರ್ಕಲಿ ಈ ಥರ ಟಾಪ್ ಬರುತ್ತಲ್ವ ಆ ಥರ ಟಾಪ್ ಹೊಲಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇದು ಪ್ಯಾಂಟು. ಪ್ಯಾಂಟ್ ಅಂದರೆ 3/4 ಸ್ಟ್ರೈಟ್ ಕಟ್ ಪ್ಯಾಂಟ್ ಹೊಲಿಸೋಣ ಅಂತ ಅಂದ್ಬಿಟ್ಟು ಇದು ಇದೇ ಕಾಂಬಿನೇಷನ್ ಏನು ತರಲಿಲ್ಲ, ಇದು ಇದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ಇದಕ್ಕೆ ಇದು ದುಪ್ಪಟ, ಇದು ದುಪ್ಪಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಥರನೂ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಅಂದರೆ ಒಂದೇ ಥರ ಬೇಡ ಅಂದ್ಬಿಟ್ಟು ಲೈಕ್ ಲೆಹೆಂಗಾ ಮತ್ತು 3/4 ಫ್ರಾಕು ಮತ್ತು ಬೆಲ್ ಬಾಟಮ್ ಪ್ಯಾಂಟ್ ಟೈಪು ಮತ್ತು ಇದು ಬಂದು ಅನಾರ್ಕಲಿ ಟೈಪ್ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಟಾಪ್ನ. ಇದು ಸ್ಟ್ರೈಟ್ ಪ್ಯಾಂಟು, ಸ್ಟ್ರೈಟ್ ಪ್ಯಾಂಟ್ ಅಂತಂದರೆ 3/4 ಬರುತ್ತೆ ಆ ಥರ ಸ್ಟ್ರೈಟ್ ಪ್ಯಾಂಟು
ಅದಕ್ಕೆ ಒಂದು ದುಪ್ಪಟ್ಟ ಇರಲಿ ಅಂತ ಅಂದ್ಬಿಟ್ಟು ಈ ಸೆಟ್ನ ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಮತ್ತು ಇದು ಒಂದು ಸೆಟ್ಟು, ಇದು ಅಷ್ಟೇ ಕೆಳಗಡೆ ಲೆಹೆಂಗಾ ಟೈಪೇ ಹೊಲಿಸ್ತೀನಿ. ಮತ್ತು ಇದು ಬ್ಲೌಸ್ ಇದರಲ್ಲೇ ಬರುತ್ತೆ, ಇದಕ್ಕೆ ಸಪ್ರೇಟ್ ಅಂತ ಇರಲಿಲ್ಲ. ಅಂದರೆ ಬ್ಲೌಸು ಲೆಹೆಂಗಾ ಎರಡು ಒಂದೇ, ಬಟ್ ಸ್ಲೀವ್ಸ್ಗೆ ಬೇರೆ ತಂದಿದ್ದೀನಿ. ಅಂದರೆ ಸ್ವಲ್ಪ ನನಗೆ ನಾನು ಚೂಸ್ ಮಾಡಿರೋ ಡಿಸೈನ್ಗೆ ಸ್ವಲ್ಪ ಸ್ಲೀವ್ ಡಿಫ್ರೆಂಟ್ ಆಗಿದೆ, ಸೊ ಅದಕ್ಕಾಗಿ ಅದೇ ಬಟ್ಟೆಯಲ್ಲಿ ಬೇಡ ಅಂತ ಹೇಳಿ ಬೇರೆ ತಂದಿದ್ದೀನಿ. ಅದಕ್ಕೆ ಇದನ್ನು ದುಪ್ಪಟ್ಟ ಥರ, ಅಂದರೆ ಇದು ಲೆಹೆಂಗಾ ಮಾಡಿದ್ರೆ ಈಗ ಆವಾಗಲೇ ಬಂದು ನೋಡಿದ್ರಲ್ಲ ಈ ಕಲರು. ಇದಕ್ಕೆ ಬಂದು ಟಾಪು ಸ್ವಲ್ಪ ಲಾಂಗ್ ಟಾಪ್ ಹೊಲಿಸ್ತೀನಿ ಮೇಲ್ಗಡೆಯದು, ಇದು ಬಂದು ಕ್ರಾಪ್ ಟಾಪ್ ಥರ ಹೊಲಿಸ್ತೀನಿ ಇದರಲ್ಲಿ. ಸೊ ಅದಕ್ಕೆ ಇದನ್ನು ದುಪ್ಪಟ್ಟಗೆ ಅಂತ ತಂದಿದ್ದೀನಿ. ಇದಕ್ಕೇನು ದುಪ್ಪಟ್ಟ ಏನು ಬರಲ್ಲ, ಯಾಕಂದರೆ ನಾನು ನೋಡಿರೋ ಡಿಸೈನ್ಗೆ ದುಪ್ಪಟ್ಟ ಏನು ಚೆನ್ನಾಗಿ ಕಾಣಲ್ಲ. ಬೆಲ್ಟ್ನ ಹಿಕ್ಸಿ ಆ ಥರ ಸ್ಟಿಚ್ ಮಾಡಿಸೋದು ಪ್ಲ್ಯಾನ್ ಇದೆ, ಬಟ್ ಇದಕ್ಕೆ ಈ ಡಿಸೈನ್ಗೆ ಬಂದು ದುಪ್ಪಟ್ಟ ಬೇಕೇ ಬೇಕು, ಚೆನ್ನಾಗಿರುತ್ತೆ ದುಪ್ಪಟ್ಟ ಇದ್ರೆ. ಹಾಗಾಗಿ ನಾನು ಈ ಥರ ದುಪ್ಪಟ್ಟನ ಹಿಂಗೆ ಇದು ಮಾಡಿ ತೊಗೊಂಡು ಬಂದಿದ್ದೀನಿ. ಇದು ಒಂದು ಕಲರು, ಇದೊಂದು ಸೆಟ್ಟು ಆ್ಯಕ್ಚುಲಿ. ಮತ್ತು ಇದು ಒಂದು, ಇದು ಸ್ವಲ್ಪ ನನಗೆ ತುಂಬಾ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು. ಹಾಗಾಗಿ ಇದು ಸ್ವಲ್ಪ ಒಂದು 4.5 ಮೀಟ್ರೇ ಇದೆ, ಅಂದರೆ ಲಾಸ್ಟ್ ಪೀಸ್ ಇತ್ತು ಅಂತ ಹೇಳಿದ್ರು ಸರಿ. ಅದಕ್ಕೆ ನಾನು ಒಂದು ಟಾಪ್ ಹೊಲಿಸ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ಲು ತೊಗೊಂಡೆ. ಮಕ್ಕಳಿಗಾದರೆ 3 ಮೀಟ್ರ್ ಆದರೆ ಸಾಕು. ಅಂದರೆ ಇದನ್ನು ಏನು ಮಾಡ್ತೀನಿ ಅಂದರೆ ಆಫು ಮಿಡಿ ಥರ ಹೊಲಿಸ್ತೀನಿ, ಆಫ್ ಅಂದರೆ 3/4 ಮಿಡಿ ಥರ ಸ್ಟಿಚ್ ಮಾಡಿಸೋ ಥರ. ಮತ್ತು ಇದು ಮೇಲ್ಗಡೆ ಬಂದು ಈ ಥರ ತೊಗೊಂಡಿದ್ದೀನಿ ಟಾಪು. ಇದು ಆ್ಯಕ್ಚುಲಿ 2 ಮೀಟ್ರನ್ನ ಕಟ್ ಮಾಡಿಸಿದ್ದೀನಿ. ಏನಕ್ಕೆ 2 ಮೀಟ್ರ್ ಮಾಡಿಸಿದ್ದೀನಿ ಅಂತಂದರೆ, ಇದಕ್ಕೆ ನನ್ನ ಐಡಿಯಾ ಇರೋದೇನಂದರೆ ಫುಲ್ ಇಲ್ಲಿವರೆಗೂ ಸ್ಲೀವ್ಸನ್ನು ಮಾಡಿಸೋಣ ಅಂತ ಹೇಳಿಬಿಟ್ಟು, ಅಂದರೆ ಫುಲ್ ಬಫ್ ಥರ ಮಾಡಿ ಇಲ್ಲಿವರೆಗೂ ಸ್ಲೀವ್ ಬರಲಿ ಅಂತ ಹೇಳಿ. ಇದು ಏನೂ ಚುಚ್ಚಲ್ಲ, ನೋಡೋಕ್ಕಂಗಿದೆ ಶಿಮ್ಮರ್ ಇದು, ಬಟ್ ಸಾಫ್ಟ್ ಇದೆ ಒಳಗಡೆ, ಏನೂ ಚುಚ್ಚಲ್ಲ, ತುಂಬಾ ಸಾಫ್ಟ್ ಇದೆ. ಸೊ ಇಲ್ಲಿವರೆಗೂ ಹೊಲಿಸಿದ್ರು ಮಕ್ಕಳಿಗೆ ಏನು ಕಂಫರ್ಟಬಲ್ ಆಗೇ ಇರುತ್ತೆ, ಡಿಸ್ಟರ್ಬೆನ್ಸ್ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಇದಕ್ಕೆ ಇದು ಕಾಂಬಿನೇಷನ್ನ ಮಾಡಿ ತಂದಿದ್ದೀನಿ. ಸೊ ಅದಕ್ಕೆ ಪೀಸ್ ಎಕ್ಸ್ಟ್ರಾ ಆಯಿತು, ಮತ್ತು ನನ್ನ ಕಲರ್ ತುಂಬಾ ಇಷ್ಟ ಆಯಿತು ಮೆಟೀರಿಯಲ್ಲೂ. ಹಾಗಾಗಿ ನಾನು ಇದನ್ನು ನನಗೂ ಒಂದು ಟಾಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಕ್ಸ್ಟ್ರಾನೇ ತೊಗೊಂಡು ಬಂದೆ. ಈ ಥರ ಮೆಟೀರಿಯಲ್ ಆ್ಯಕ್ಚುಲಿ ನಾನು 3 ತೊಗೊಂಡು ಬಂದಿದ್ದೀನಿ, ಬಟ್ ಇವೆರಡೂ ಸೇಮೇ. ಅಂದರೆ ಇದು ಬಂದು ಬಾರ್ಡರ್ ಈ ಥರ ಬಾಟ್ಲ ಗ್ರೀನು ಬರ್ತೆ ಇಷ್ಟ ಬಂದಿದೆ, ಇದರದ್ದು ಬಂದು ಪ್ಲೈನೇ ಬಂದಿದೆ, ಅಂದರೆ ಬಾರ್ಡರ್ ಏನು ಬೇರೆ ಕಲರ್ ಸ್ವಲ್ಪ ಇದಕ್ಕೇನು ಬಾರ್ಡರ್ ಬೇರೆ ಆ ಥರ ಏನು ಇಲ್ಲ, ಬಟ್ ಈ ಡಿಸೈನ್ ಸ್ವಲ್ಪ ಸಿಮಿಲ್ಯಾರಿಟಿ ಇದೆ. ಮತ್ತು ಇನ್ನೂ ಒಂದು ನೋಡಿದ್ರಲ್ಲ ಬ್ಲ್ಯಾಕು ಅದು, ಬಟ್ ಇದೂ ಬೇರೆ, ಅಂದರೆ ಇದು ಬಂದು ಬಾರ್ಡರ್ ಥರ ಬಂದಿದೆ, ಬಟ್ ಇದು ಇಲ್ಲಿ ವರ್ಕ್ ಥರ ಬಂದಿದೆ. ಸೊ ಸಡನ್ಲಿ ನೋಡೋಕ್ಕೆ ಒಂದೇ ಅನಿಸುತ್ತೆ, ಬಟ್ ಕ್ವೈಟ್ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಾನು ಡ್ರೆಸ್ಸಸ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೊಲಿಸ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಇರೋದ್ರಿಂದ ಸೊ ಅದೇನು ಪರವಾಗಿಲ್ಲ. ಸೊ ಇದು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ, ಅಂದರೆ 3/4 ಮಿಡಿ ಥರ ಹೊಲಿಸ್ಬಿಟ್ಟು ಆಮೇಲ್ಗಡೆ ಇದನ್ನು ಮಾಡಿಸ್ತೀನಿ. ನಾನು ಇದು ಸ್ಟಿಚ್ ಆದಮೇಲೆ ಖಂಡಿತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತೀನಿ. ಮತ್ತು ಈಗ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ರೀಸನ್ ಏನಂದರೆ ನನಗೆ ಅದೇ ನೆಕ್ಸ್ಟ್ ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇದೆ, ಅದು ಒಂದು ರೀಸನ್ನು. ಮತ್ತು ಈಗ ಯುಗಾದಿ ಹಬ್ಬ ಬೇರೆ ಬರ್ತಿದೆ ಅಲ್ವಾ, ಸೊ ಅದಕ್ಕೂ ನನಗೆ ಡ್ರೆಸ್ಸಸ್ ಬೇಕಾಗತ್ತೆ. ಮತ್ತು ನಾನು ನಮ್ಮ ಮಕ್ಕಳಿಗೆ ಸ್ಟಿಚಿಂಗ್ ಮಾಡಿಸಿ ತುಂಬ ದಿನ ಆಯಿತು, ಡ್ರೆಸ್ ಆಲ್ಮೋಸ್ಟ್ ರೆಡಿಮೇಡೇ ತರ್ತಾ ಇದ್ದೆ, ಸ್ಟಿಚ್ ಮಾಡ್ಸೋಕ್ಕಾಗಿರಲಿಲ್ಲ ಈ ನಡುವೆ ಎಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಅಂದರೆ ಈಗ ಅರ್ಶಿಣಿಗೂ ನೆಕ್ಸ್ಟ್ ಅವಳ ಕಾಲೇಜಲ್ಲಿ ಈ ಸತಿ ಡಿಗ್ರಿ ಫೈನಲ್ ಇಯರ್ ಇರೋದ್ರಿಂದ ಫೇರ್ವೆಲ್ ಪಾರ್ಟೀಸ್ ಹತ್ರ ಎಲ್ಲ ಏನಾದರೂ ಮಾಡಿದಾಗ್ಲೂ ಅವಳಿಗೆ ಡ್ರೆಸ್ಸಸ್ ಬೇಕಾಗತ್ತೆ. ಮತ್ತು ಈಗ ಹಬ್ಬಗಳು ನೆಕ್ಸ್ಟ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ವಾ, ಹಬ್ಬಗಳಿಗೂ ಹಾಕ್ಕೋಬೋದು ಅಂತ ಹೇಳಿ, ಅಂದರೆ ಇಬ್ಬರಿಗೂ 3 ಜೊತೆ ಆಗೋ ಥರನೇ ತೊಗೊಂಡು ಬಂದಿದ್ದೀನಿ. ಅಂದರೆ ಇದು ಇವಳಿಗೆ ಅದು ಅವಳಿಗೆ ಅಂತ ಎಲ್ಲ ನಾನೇನು ತಂದಿಲ್ಲ. ಮತ್ತು ಒಂದು ಹೊಲ್ಸಿದ್ರೆ ಇಬ್ಬರು ಹಾಕೋತಾರೆ ಎಕ್ಸ್ಚೇಂಜ್ ಮಾಡಿ, ಸೊ ಒಂದ್ಸತಿ ಅವಳು ಒಂದ್ಸತಿ ಇವಳು ಆ ಥರ ಹಾಕ್ಕೋಬೋದು. ಅಂದರೆ ನಾನು ಮಾಡಿರೋದು ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲೇ ಐಡಿಯಾ ಮಾಡಿದ್ದೀನಿ, ಅಂದರೆ ಒಂದೇ ಥರ ಡ್ರೆಸ್ ಅಂತೂ ನಾನು ಮಾಡಿಲ್ಲ. ಲೈಕ್ ಅನಾರ್ಕಲಿ, ಮತ್ತು ಲೆಹೆಂಗಾ, ಮತ್ತು ಲಾಂಗ್ ಟಾಪ್ ಒಂದು, ಲೆಹೆಂಗಾ ಶಾರ್ಟ್ ಕ್ರಾಪ್ ಟಾಪ್ ಒಂದು, ಮತ್ತು ಪ್ಲಾಜೋ ಪ್ಯಾಂಟು ಕುರ್ತಿ ಟೈಪ್ ಒಂದು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಬೆಲ್ ಬಾಟಮ್ ಟೈಪ್ ಪ್ಯಾಂಟ್ ಮಾಡಿಸಿ ಶಾರ್ಟ್ ಟಾಪ್ ಹೊಲಿಸ್ಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀನಿ.
ಮತ್ತೆ ಒಂದು ಫ್ರಾಕ್ ಆ ಥರ ಅಂದ್ಕೊಂಡಿರೋದ್ರಿಂದ ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸೇನೇ ಹೊಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ದೆನ್ ನನಗೆ ನಂಬಿಕೆ ಇದೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಸ್ಟಿಚ್ ಆದಮೇಲೂ. ಆಮೇಲೆ ಇನ್ನು ನನಗೆ ಬಂದು ನನಗೇನು ಬೇಡ ಅಂದ್ಕೊಂಡೆ ಹೋದೆ, ಆದರೂ ಇರುತ್ತಾ ಮನಸ್ಸು, ಎರಡು ಟಾಪ್ ಪೀಸ್ ತೊಗೊಂಡೆ. ಆ್ಯಸ್ ಯೂಶ್ವಲ್ ನಿಮಗೆ ಹೇಳ್ತಿರ್ತಿದ್ದೇನಲ್ವ, ನಾನು ಈ ಥರ ಸ್ಟಿಚ್ ಮಾಡಿಸೋದು ನಂಗೆ ತುಂಬ ಇಷ್ಟ. ಸೊ ಒಂದು ಎರಡು ಟಾಪ್ ಪೀಸಸ್ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ಕಟ್ ಮಾಡಿಸ್ಕೋಬೇಕಿತ್ತು, ತುಂಬ ರಶ್ ಇದ್ರು, ಸೊ ನನಗೆ ಆಗಲೇ ಇಲ್ಲ ಪ್ಯಾಂಟ್ ಪೀಸ್ನ ಕಟ್ ಮಾಡಿಸ್ಕೊಳಕ್ಕೆ. ನೆಕ್ಸ್ಟ್ ಟೈಮ್ ಹೋದಾಗ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಮತ್ತು ಇದು ಒಂದು ನಾನು ತೊಗೊಂಡೆ, ಇದು ಇದು ಆಫರಲ್ಲಿ ಬೇರೆ ಇತ್ತು, ಮತ್ತು ಚೆನ್ನಾಗಿದೆ ಇದು ಮೆಟೀರಿಯಲ್ಲು. ಸೊ ನಾನು ಒಂದು 3/4 ಥರ ಅಂಬ್ರೆಲಾ ಟೈಪಲ್ಲಿ ಒಂದು ಫ್ರಾ ಅಂದರೆ ಲೈಕ್ ಟಾಪ್ ಮತ್ತು ಫ್ರಾಕ್ ಟೈಪು ಸ್ಟಿಚ್ ಮಾಡಿಸ್ಕೊಂಡ್ರೆ, ಇದಕ್ಕೆ ಬ್ಲ್ಯಾಕ್ ಕಲರ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ಇಲ್ಲ ಮೆರೂನ್ ಕಲರ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೂ ಚೆನ್ನಾಗಿರತ್ತೆ. ಹಾಗಾಗಿ ನಾನು ಒಂದಿದನ್ನು ತೊಗೊಂಡೆ. ಸೊ ನನಗೆ ಮೂರು ತೊಗೊಂಡಿದ್ದೀನಿ, ಸೊ ಈಕ್ವಲ್ಲೇ ಆಯಿತು, ಮೂರು ಜನಕ್ಕೂ ಮೂರು ಮೂರು ಜೊತೆ ಅಂತ ಹೇಳಿ. ಇನ್ನು ಇವೆಲ್ಲ ಫುಲ್ಲು ನಾನು ಲೈನಿಂಗ್ಸು ತೊಗೊಂಡು ಬಂದುಬಿಟ್ಟೆ ಕ್ರೇಪ್ ಮೆಟೀರಿಯಲಲ್ಲಿ, ಯಾಕಂದರೆ ಕೆಲವು ಕಲರ್ಸ್ ಎಲ್ಲ ಇಲ್ಲಿ ಸಿಗುತ್ತೋ ಇಲ್ವೋ, ಮತ್ತು ಅವರು ಹುಡುಕಾಡೋದು ಎಲ್ಲ ಟೆನ್ಷನ್ ಬೇಡ ಅಂದ್ಬಿಟ್ಟು, ನನಗೆ ಅಂಡರ್ 1 ರೂಪ್ ಸಿಕ್ತಲ್ವಾ ಏನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ನಾನು ಮ್ಯಾಚ್ ಮಾಡಿಕೊಂಡು ಲೈನಿಂಗ್ಸನ್ನು ತಂದುಬಿಟ್ಟಿದ್ದೀನಿ ಅವ್ರಿಗೂ, ನಮ್ಮ ಟೈಲರ್ಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಇವತ್ತು ನಾನು ಶಾಪಿಂಗ್ ಮಾಡಿದ್ದು. ಸೊ ಇದೆಲ್ಲ ರೆಡಿ ಆದಮೇಲೆ ಖಂಡಿತ ನಾನು ಡಿಸೈನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ. ಹಾಗೆಯೇ ನಾನು ಸಂಜಯ್ ಜುವೆಲರ್ಸ್ಗೆ ಹೋದಾಗ ನೀವೇನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿಬಿಟ್ಟು ತುಂಬ ಜನ ನೀವು ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದು ಒಂದು ಜೊತೆ ಕಾಲುಂಗ್ರಾನ ಪರ್ಚೇಸ್ ಮಾಡಿದೆ, ಮತ್ತು ಒಂದು ನಕ್ಲೀಸ್ ಪರ್ಚೇಸ್ ಮಾಡಿದೆ. ಅದೇನಾಗಿದೆ, ಬೈ ಮಿಸ್ಟೇಕ್ ಆಗಿ ಅವತ್ತು ನಾನು ಜಾನ್ಸಿ ಬ್ಯಾಗಲ್ಲಿ ನೆಕ್ಲೆಸ್ನ ಹಾಕ್ಬಿಟ್ಟಿದ್ದೆ. ಸೊ ಅವಳು ಇವತ್ತು ಬಂದಾಗ ತೊಗೊಂಡು ಬರ್ತಾಳೇನೋ, ನಾನು ಹಂಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅವಳು ಪಾಪ ಮರ್ತು ಬಂದುಬಿಟ್ಟಿದ್ದಾಳೆ. ಸೊ ಅದು ನನಗೆ ಈಗ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾನು ಇನ್ನು ಯಾವಾಗಾದರೂ ಅಲ್ಲಿಂದ ತೊಗೊಂಡು ಬಂದಾಗ ನಾನು ಶೇರ್ ಮಾಡ್ಕೋತೀನಿ ಅದನ್ನು. ಸೊ ಇಷ್ಟು ನಾನು ಇವತ್ತಿನ ಶಾಪಿಂಗ್ ನಾನೇನೇನು ಪರ್ಚೇಸ್ ಮಾಡಿದೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಸ್ಟಿಚ್ ಆದಮೇಲೆ ಒಂದು ಸೆಕೆಂಡ್ ನಾನು ಪ್ರತಿಯೊಂದು ತೋರಿಸ್ತೀನಿ. ನನ್ನ ಡ್ರೆಸ್ಸಸ್ ತೋರಿಸ್ದೇ ಇದ್ರು ನನ್ನ ಮಕ್ಕಳದಂತೂ ಖಂಡಿತ ನಾನು ತೋರಿಸ್ತೀನಿ. ಅಂದರೆ ಅವ್ರು ವೇರ್ ಮಾಡಿದಾಗ ನಾನು ಅಟ್ಲೀಸ್ಟ್ ಒಂದು ಫೋಟೋನಾದ್ರೂ ಕಮ್ಯುನಿಟಿ ಪೋಸ್ಟಲ್ಲಿ ಅಟ್ಲೀಸ್ಟ್ ಫೋಟೋನಾದರೂ ಖಂಡಿತ ಹಾಕ್ತೀನಿ. ಇನ್ನು ನಾನು ಸಾರಿ ರೇಟ್ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಇವಾಗ ಬಿಲ್ ತೊಗೊಂಡು ಬಂದೆ ನಿಮ್ಮ ಹತ್ರ ಎಲ್ಲ ರೇಟು ಹಾಗೆ ಹೇಳಿಬಿಡೋಣ ಅಂತ ಹೇಳಿ. ಇದು ಬಂದು 210, 210 ರೂಪಾಯಿ ಏನೋ ಇದೆ ರೇಟು. ಇದು 195 ಏನೋ ಇದೆ, 185 ಇದೆ. ಇದು ವೆಲ್ವೆಟ್ದು 185 ಹಾಕಿದ್ದಾರೆ, 185 ಏನೋ ಹಾಕಿದ್ದಾರೆ ಇದನ್ನು. ಇದು ಬಂದು 110 ಇದೆ. ಇದೆ ಎಲ್ಲದಕ್ಕಿಂತ ಕಾಸ್ಟ್ಲಿ ಅಂತಂದರೆ ಇದೆ, 285 ಏನೋ ಹಾಕಿದ್ದಾರೆ ಮೀಟರ್ ಇದನ್ನು. ಸೊ ಇನ್ನು ಇದು ಮತ್ತು ಇದು 165 ಏನೋ ಹಾಕಿದ್ದಾರೆ, ಇವೆರಡು 165, ಮತ್ತು ಇದು 195 ಏನೋ ಹಾಕಿದ್ದಾರೆ, 195. ಮತ್ತು ಇದು ದುಪ್ಪಟ್ಟ 1 ಮೀಟರ್ಗೆ ಬಂದು 185 ಇದೆ 1 ಮೀಟರ್ಗೆ. ಸೊ ನಾನು 2 ಮೀಟರ್ನ ಪರ್ಚೇಸ್, ಅಂದರೆ ನಾನೀಗ ಹೇಳ್ತಾ ಇರೋ ರೇಟು ಒಂದೊಂದು ಪೀಸ್ ಲೆಕ್ಕ ಅಲ್ಲ, ಮೀಟರ್ಗೆ ನಾನು ಹೇಳ್ತಾ ಇರೋದು. ಇದು 185 ರೂಪಾಯಿ ಇದೆ ಮೀಟರು. ಇನ್ನು ಇದು 65 ರೂಪಾಯಿ, ಇದೆಲ್ಲ 65 ಇತ್ತು. ಮತ್ತು ಇದು 100 ರುಪೀಸ್ ಮೀಟರ್ ಹಾಕ್ಕೊಟ್ಟಿದ್ರು, ಇದೇನೋ ಸ್ವಲ್ಪ ಆಫರಲ್ಲಿದೆ ಅಂತ ಹೇಳಿ. ನಾನು ಫಸ್ಟ್ ತೊಗೊಂಡಾಗ 165 ರೂಪಾಯಿ ಕೊಟ್ಟಿದ್ದೆ ಇದೇ ಸೇಮ್ ಮೆಟೀರಿಯಲ್, ಈಗ ಆಫರ್ ಇದೆ ಅಂತ ಹೇಳಿ 100 ರೂಪಾಯಿ ಏನೋ ಹಾಕ್ಕೊಟ್ರು. ಇನ್ನು ಇದು ಜಾರ್ಜೆಟ್ಟು, ಇದು 65 ರೂಪಾಯಿನೇ ಇದೆ. ಇದು ಬಂದು 110 ರೂಪಾಯಿ ಇದೆ. ಇದು ನಾನು 2 ಮೀಟರ್ ಏನೋ ತೊಗೊಂಡು ಬಂದಿದ್ದೀನಿ ಪ್ಯಾಂಟ್ಗೆ. ಇದು ಬಂದು ಇದು ಆ್ಯಕ್ಚುಲಿ 100 ರುಪೀಸ್, ಇದು ಅಷ್ಟೇ ನನಗೆ ಆಫರಲ್ಲಿದೆ ಅಂತ ಹೇಳಿದ್ರು. ಇದು 100 ರುಪೀಸ್ ಮೀಟರು, ಇದು 100 ರೂಪಾಯಿನೇ, ಇದು ಆಫರಲ್ಲೇ ಇತ್ತು. ಇದು ಆ್ಯಕ್ಚುಲಿ ಬಂದು 185 ಏನೋ ಹೇಳಿದ್ರು, 185 ರೂಪಾಯಿ ಇದೆ ಇದು ಮೀಟರು. ಸೊ ಇನ್ನು ಇವು ಲೈನಿಂಗ್ಸ್ ಎಲ್ಲ ಬಂದು ಕ್ರೇಪ್ದು ಎಲ್ಲ 35 ರೂಪಾಯಿ ಏನೋ ಹಾಕ್ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಮಾತ್ರ ನಾನು ಸ್ಯಾಟಿನ್ ತೊಗೊಂಡೆ, ಅದಕ್ಕೆ ಸ್ಯಾಟಿನ್ ಚೆನ್ನಾಗಿರುತ್ತೆ ಕ್ರೇಪ್ಗಿಂತ ಅಂತ ಹೇಳಿಬಿಟ್ಟು. ಇದು ಬಂದು 58 ರೂಪಾಯಿ ಏನೋ ಹಾಕ್ಕೊಟ್ಟಿದ್ದಾರೆ ಮೀಟರ್ಗೆ. ಸೊ ಇಷ್ಟು ಇದರದ್ದು ರೇಟ್ಸು.
ನಾನೆಲ್ಲ ಹೇಳಿದ್ದೀನಿ ಅನ್ಕೋತೀನಿ, ಯಾವುದು ಬಿಟ್ಟಿಲ್ಲ. ಸೊ ಎಲ್ಲದಕ್ಕಿಂತ ಕಾಸ್ಟ್ಲಿ ಅಂತಂದರೆ ನಾನು ಈಗ ಒಂದೇ ತೊಗೊಂಡಿರೋದು, ಇದು ಅದೇ 285 ಇದೆ ಮೀಟರು. ಇನ್ನೆಲ್ಲ ಆಲ್ಮೋಸ್ಟ್ ಆಲ್ 200 ಒಳಗಡೆನೆ ಪರ್ಚೇಸ್ ಮಾಡಿದ್ದೀನಿ. ಸೊ ಓವರಾಲ್ ನಂದು ಎಲ್ಲ ಬಿಲ್ಲು ಜಿ ಎಸ್ ಟಿ ಎಲ್ಲ ಸೇರಿದ್ರೆ ನಂದು 7700 ಏನೋ ಆಯಿತು ಬಿಲ್ಲು, ಇಷ್ಟಕ್ಕೇ 7000 ರೂಪಾಯಿ ಆಯಿತು. ಏನಂದರೆ ನನಗೆ ಇವಾಗ ರೆಡಿಮೇಡ್ ತೊಗೊಳಕ್ಕೆ ಹೋಗಿದ್ದೀನಿ ಅಂತಂದರೆ ಅದು ಒಂದೊಂದಕ್ಕೆ 2-2.5 ಸಾವಿರ ರೂಪಾಯಿ ನಾನು ಕೊಡಲೇಬೇಕು. ಮತ್ತು ಕೆಲವೊಂದು ನಮಗೆ ಇಷ್ಟವಾಗಿರುವಂಥ ಫಿಟ್ಟಿಂಗ್ಸ್ ಎಲ್ಲ ಸಿಗೋದಿಲ್ಲ ರೆಡಿಮೇಡಲ್ಲಿ, ಅದು 2000 ಅಂದರೆ ಅದು ಕಡಿಮೆನೇ ಹೇಳಬೇಕು ಅಂತಂದರೆ ಸ್ವಲ್ಪ. ಇನ್ನೂ ಲುಕ್ ವೈಸ್ ಎಲ್ಲ ನಾವು ನೋಡಕ್ಕೆ ಹೋದರೆ ಅದು 2.5 ಸಾವಿರ ಆ ಥರ ಎಲ್ಲ ಹೋಗುತ್ತೆ. ಮತ್ತು ಕೆಲವು ಮೆಟೀರಿಯಲ್ ಏನಾಗುತ್ತೆ ಅಂದರೆ ತುಂಬಾ ಗಟ್ಟಿ ಮೆಟೀರಿಯಲ್ ಇರುತ್ತೆ, ಎಲ್ಲ ಚುಚ್ಚೋ ಥರ ಆ ಥರ ಎಲ್ಲ ಇರುತ್ತೆ. ಸೊ ನಾನು ಮುಂಚೆ ರೆಡಿಮೇಡ್ ತೊಗೊತಿದ್ದೆ, ನನ್ನ ಮಕ್ಕಳು ಹಾಕ್ಕೋತಾನೆ ಇರಲಿಲ್ಲ ಅಂದರೆ ಒಂದು ಫಂಕ್ಷನ್ಗೆ ಹಾಕ್ಕೊಳ್ಳೋರು, ನೆಕ್ಸ್ಟಿಗೆ ಹಾಕ್ಕೊಳ್ಳಿ ಅಂದರೆ ಅವ್ರು ಹಾಕ್ಕೋತಾನೆ ಇರಲಿಲ್ಲ. ಹಾಗಾಗಿ ನಾನು ಆಗಲೇ ಸುಮಾರು ಒಂದು ಆಲ್ಮೋಸ್ಟು ಒಂದು 12 ವರ್ಷದಿಂದನೇ ಆಗ್ಬೋದು ನಾನು ಅವರಿಬ್ಬರಿಗೂ ಸ್ಟಿಚಿಂಗೇ ಮಾಡಿಸ್ತೀನಿ ರೆಡಿಮೇಡು. ಅಂದರೆ ಈ ಥರ ಫಂಕ್ಷನ್ ವೇರ್ನೆಲ್ಲ ರೆಡಿಮೇಡ್ ತರೋದು ನಾನು ಕಡಿಮೆನೇ, ಅಂದರೆ ವೆಸ್ಟರ್ನ್ ಆದರೆ ರೆಡಿಮೇಡ್ ತೊಗೊಳ್ತೀನಿ, ಆದರೆ ಫಂಕ್ಷನ್ ವೇರ್ ಎಲ್ಲ ಆಲ್ಮೋಸ್ಟ್ ಆಲ್ ನಾನು ಸ್ಟಿಚ್ಚೇ ಮಾಡಿಸ್ತಾ ಇರ್ತೀನಿ. ಸೊ ಹಾಗಾಗಿ ಇವಾಗ ನನಗಿದು ಸ್ಟಿಚಿಂಗ್ ವೈಸ್ ಎಲ್ಲ ಸೇರಿದ್ರೆ ನಾನು ಅವಾಗ ನಿಮಗೆ ಒಂದು ಡ್ರೆಸ್ಸಿಗೆ ನನಗೆ ಎಷ್ಟು ಬಿತ್ತು ಅಂತ ಅಂದ್ಬಿಟ್ಟು ನಾನು ಆಮೇಲೆ ನಿಮಗೆ ಕ್ಲೀನಾಗಿ ಹೇಳ್ತೀನಿ. ಯಾಕಂದರೆ ಇವಾಗ ನನಗಿದು ಎಕ್ಸಾಕ್ಟ್ ಗೊತ್ತಿಲ್ಲ, ಇದನ್ನ ಬೇಕಾದರೆ ನಾನು ಒಂದು ಐಡಿಯಾ ಮೇಲೆ ಹೇಳ್ಬೋದು. ಇದು ನಾನು ಒಂದು 3 ಮೀಟರ್ ತೊಗೊಂಡಿದ್ದೀನಿ, 300 ರೂಪಾಯಿ ಆಯಿತು ನನಗೆ 3 ಮೀಟರ್ಗೆ. ಸರಿ, ಇದು ಲೈನಿಂಗು ನಾನು ಆ್ಯಕ್ಚುಲಿ ತಂದುಬಿಟ್ಟಿದ್ದೀನಲ್ವಾ, ಸೊ ಇದೊಂದು 35 ರೂಪಾಯಿನೋ ಲೈನಿಂಗ್ ಆಗಿದೆ, ಅದೊಂದು 100 ರೂಪಾಯಿ ಅಂದ್ಕೊಂಡ್ರು ನನಗೆ 400 ರುಪೀಸ್ ಮೆಟೀರಿಯಲ್ಲೇ ಬಿತ್ತು. ಇನ್ನು ಸ್ಟಿಚಿಂಗ್ ಚಾರ್ಜು ನನ್ನ ಪ್ರಕಾರ ಅವರೊಂದು 400 ಹಾಕ್ತಾರೆ, ಯಾಕಂದರೆ ಇದು ನಾನು ಸ್ವಲ್ಪ 3/4 ಅಂಬ್ರೆಲ ಎಲ್ಲ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು 800 ರುಪೀಸ್ ಬೀಳತ್ತೆ ನನಗೆ ಇದು ಫುಲ್ಲು ಸೆಟ್ ರೆಡಿ ಆಗೋ ಅಷ್ಟೊತ್ತಿಗೆ. ಬಟ್ ಆ ಡ್ರೆಸ್ಸು ನಾನು ಹಾಕ್ಕೊಂಡಾಗ ನೀವೇ ಹೇಳ್ತೀರಾ ಅದಷ್ಟು ವರ್ತ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಮತ್ತು ಏನಂತಂದರೆ ಸ್ಟಿಚಿಂಗ್ ಮಾಡೋದು ಮಾಡಿಸಿ ಹಾಕ್ಕೊಳ್ಳೋದು ನನಗೆ ತುಂಬಾ ಇಷ್ಟ, ಅಂದರೆ ಒಂದು 100 ರುಪೀಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದಕ್ಕಿಂತ ಫಿಟ್ಟಿಂಗ್ ವೈಸ್ ನನಗೆ ತುಂಬ ಚೆನ್ನಾಗಿರತ್ತೆ. ಮತ್ತು ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ, ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಸಿರ್ತೀವಲ್ವಾ, ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಆದಷ್ಟು ಸ್ಟಿಚಿಂಗ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಂಗಂತ ರೆಡಿಮೇಡ್ ತೊಗೊಳ್ಳಲ್ಲ ಅಂತ ಏನಿಲ್ಲ, ಬಟ್ ಸ್ಟಿಚಿಂಗ್ ಒಂದು 80% ಮಾಡಿಸಿದ್ರೆ ಒಂದು 20% ಅಷ್ಟು ನಾನು ರೆಡಿಮೇಡ್ನ ತೊಗೊತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಆಲ್ ನಾನು ಎಲ್ಲಾನು ರೇಟ್ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ. ಮತ್ತು ನನಗೆ ಅಲ್ಲಿ ನೀಟಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿ ಶಾಪಲ್ಲಿ, ಅಂದರೆ ಅವರು ವೀಡಿಯೋಗ್ರಫಿಗೆಲ್ಲ ಅಲೋ ಮಾಡಲಿಲ್ಲ, ವೀಡಿಯೋ ಎಲ್ಲ ಮಾಡಬೇಡಿ ಅಂತಂದರು. ಹಂಗೂ ಕದ್ದು ಮುಚ್ಚಿ ಒಂದೇ 2 ಶಾರ್ಟ್ಸ್ ನನಗೆ ತೊಗೊಂಡಿದ್ದೆ. ಸೊ ನನಗೆ ಅದು ಎಕ್ಸಾಕ್ಟ್ ಅಡ್ರೆಸ್ಸು ಸಹ, ಅಂದರೆ ಸಂದೀಪ್ ಅಂದಿಲ್ಲಿ ಹೋಗ್ತೀವಲ್ವ, ನನಗೆ ಎಕ್ಸಾಕ್ಟ್ ಅಡ್ರೆಸ್ಸು ಸಹ ನನಗೆ ಅದು ಇದು ಮಾಡೋಕ್ಕಾಗಲಿಲ್ಲ. ಬಟ್ ಏನಂದರೆ ಈ ಥರ ಲಾರ್ಜ್ ಮೆಟೀರಿಯಲ್ಸ್ ಅಂತಂದರೆ ರಾಜಾ ಮಾರ್ಕೆಟಲ್ಲಿ ಒಳಗಡೆ ಹೋದರೆ ಅಲ್ಲೂ ಅಷ್ಟೇ ಸುಮಾರು ಒಂದು 7-8 ಅಂಗಡಿ ಒಂದೇ ಕಡೆಯೇ ಇದೆ, ಅಲ್ಲೂ ಸಹ ಸಿಗುತ್ತೆ. ಸೊ ಹಾಗಾಗಿ ನನಗೆ ಇದನ್ನು ಅಂದರೆ ಅವರು ಕ್ಲೀನಾಗಿ ನಮಗೆ ಪರ್ಮಿಷನ್ ಕೊಟ್ಟಿದ್ದರೆ ನಾನು ನೀಟಾಗಿ ವೀಡಿಯೋ ಮಾಡಿ ಅಡ್ರೆಸ್ನೆಲ್ಲ ನೀಟಾಗಿ ಮೆನ್ಷನ್ ಮಾಡ್ಬೋದಿತ್ತು, ಬಟ್ ಅವರು ಅಲೋ ಮಾಡಲಿಲ್ಲ, ಅಂದರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಅಷ್ಟೇ, ನಾನು ಅಲ್ಲಿ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಿಮಗೆ. ಸೊ ಇನ್ನು ಇಷ್ಟ ಆಗಿತ್ತು ನನ್ನ ಇವತ್ತಿನ ಶಾಪಿಂಗ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.